ಪ್ರೈಸ್ ಗಾಡ್. ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ. ಬಿಗ್ ಜೆ ವಾಹಿನಿಯ ಗ್ರೇಸ್ ರಿವಿಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ನಾನು ಡಾಕ್ಟರ್ ಸಿಬ್ ಡೆಮೆಲೋ ನನ್ನ ಜೊತೆ ಇದ್ದಾರೆ, ಪಾಸ್ಟರ್ ಆಲ್ಫೋನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ. ರಾತ್ರಿಯಲ್ಲಿ ನಾವು ದೇವರ ವಾಕ್ಯನ ಧ್ಯಾನಿಸಿಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ ಸರ್ವಶಕ್ತ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆಯಲ್ಲಿ ಮತ್ತೊಮ್ಮೆ ಸಂಧಾನದಲ್ಲಿ ಬಂದಿವೆ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೋಸ್ಕರ. ಅಪ್ಪ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರಿಗೂ ಪ್ರಾರ್ಥನೆ, ಬಿಗ್ಜೆ ವಾಹಿನಿಯಲ್ಲೂ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ವೀಕ್ಷಿಸುವ ಪ್ರತಿಯೊಬ್ಬ ದೇವಜನರನ್ನು ಕರ್ತನೆ, ನಿನ್ನ ಕರ್ತನೆ ಬಲ್ಲವನಾಗಿದ್ದೀವಿ ಸ್ವಾಮಿ. ಯಾರ್ಯಾರನ್ನು ನಿರೀಕ್ಷಿಸ್ತಾರೋ ಅವರಿಗೆ ಸದುತ್ತವನ್ನು ದಯಪಾಲಿಸು. ಅವರ ಪ್ರಶ್ನೆಗಳಿಗೆ ಕರ್ತನೆ ಉತ್ತರವಾಗಿ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರ ಸಮಸ್ಯೆಗಳಿಗೆ ಕರ್ತನೆ ಪರಿಹಾರವಾಗಿ ನೀನು ಮಾತಾಡು. ಅವನ ಅನಾರೋಗ್ಯಕ್ಕೆ ನೀನು ಆರೋಗ್ಯವಾಗಿ ವಾಕ್ಯವನ್ನು ದೂತನಂದ ಕಳಿಸಿ ಸ್ವಸ್ಥ ಉಂಟು ಮಾಡುವ ಚೆನ್ನಮೇಗೆ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಕಷ್ಟ ಕಣ್ಣೀರಲ್ಲಿ ಹಾದು ಹೋಗುವ ಜನರಿಗೆ ಅಪ್ಪ ನಿನ್ನ ಸಮಾಧಾನ ಪಡಿಸುವ ದೇವರು ಕರ್ತನೆ. ನಿನ್ನ ಬಳಿ ಬಂದವರು ಯಾರು ಬಂದ ಹಾಗೆ ಹೋಗಿಲ್ಲ, ಅವರು ಪರಿವರ್ತನೆಯಾಗಿ ಅವರು ರಕ್ಷಿಸಲ್ಪಟ್ಟು ಸ್ವಸ್ಥತೆ ಹೊಂದಿಕೊಂಡು ಸಂತೋಷ ಉಲ್ಲಾಸದಿಂದ ಹೋದರೆಂಬ ನೋಡ್ತೇವೆ. ಹೌದು, ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ಜನರಲ್ಲಿಯೂ ಸಂತೋಷ ಉಲ್ಲಾಸ ಉಂಟಾಗಲಿ, ಅವರಿಗೆ ಬಿಡುಗಡೆ ಉಂಟಾಗಲಿ, ಅವರೆಲ್ಲ ಅಗತ್ಯತೆಗಳು ಸಂಧಿಸಲ್ಪಟ್ಟು ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮ ದೇವರೇ, ನೀನು ಪ್ರತಿಯೊಬ್ಬರೊತ್ತಿಗೆ ಮಾತಾಡು. ನೀನು ಮಹಿಮೆ ಒಂದು ಸಮಸ್ತ ಘನಮಾನ ಮಹಿಮೆಯೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಪರಲೋಕದ ಪರಮತಂದೆಯಾದ ದೇವರೇ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ಪ್ರೀತಿ ದೇವ ಜನರೇ, ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನೀವು ಇದ್ದ ಹಾಗೆ ಇರುವುದಿಲ್ಲ. ಆಮೆನ್. ವಾಕ್ಯ ನಿಮ್ಮ ಜೀವಿತವನ್ನು ಬೆಳಗಿಸುವಂಥದ್ದಾಗಿದೆ. ಆಮೆನ್. ವಾಕ್ಯವೇ ಬೆಳಕಾಗಿದೆ, ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿದೆ. ಆಮೆನ್. ವಾಕ್ಯವನ್ನು ನೀವು ಸ್ವೀಕರಿಸುವಾಗ ಎಲ್ಲಿ ಕತ್ತಲೆ ನಿಮಗೆ ಕಾಣೋದಿಲ್ಲವೋ ಅಲ್ಲಿ ಬೆಳಕು ನಿಮಗೆ ಎಲ್ಲವನ್ನು ಪ್ರಕಟಿಸುವಂಥದ್ದಾಗಿದೆ. ಆಮೆನ್. ನೀವು ಒಳ್ಳೆಯದನ್ನು ಹಾಗೂ ಕೆಟ್ಟದನ್ನು ಎಫೆಸ ಪತ್ರಿಕೆ ನೋಡಲಿಕ್ಕೆ ಸಾಧ್ಯ. ಎಲ್ಲವನ್ನು ವಿವೇಚಿಸಲಿಕ್ಕೆ ದೇವರು ತಾನೇ ನಿಮ್ಮಲ್ಲಿ ಇದ್ದುಕೊಂಡು ಆತನು ನಿಮ್ಮನ್ನು ಗೈಡ್ ಮಾಡುವ ಆತನಾಗಿದ್ದಾನೆ. ಕ್ರಿಸ್ತನ ಬೈಬಲ್ ಐದನೇ ಅಧ್ಯಾಯ ಎಂಟನೇ ವಚನ ಕೆಲವು ವಚನ ವಾಕ್ಯ ಓದ್ಕೊಳ್ಳೋಣ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆ ಯಾವುದು ಏನೆಂಬುದನ್ನು ಪರಿಶೋಧಿಸಿ ತಿಳಿಕೊಳ್ಳಿರಿ. ಕತ್ತಲಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿ ಬರುತ್ತದೆ. ಆದ್ದರಿಂದ ಕೆಟ್ಟದು ಕೆಟ್ಟದೇ ಎಂದು ಕಾಣಿಸುವುದು, ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆಮೆನ್. ಇಲ್ಲಿ ನೋಡ್ತೇವೆ ಪ್ರಿಯರೇ, ದೇವರು ನಮ್ಮನ್ನು ಬೆಳಕಾಗಿ ಮಾಡಿದ್ದಾನೆ. ಆಮೆನ್. ಕತ್ತಲಲ್ಲಿ ಇದ್ವಿ, ಅಂಧಕಾರದಲ್ಲಿ ಇದ್ವಿ, ಆದರೆ ದೇವರು ಅಲ್ಲಿಂದ ಬಿಡಿಸಿ ನಮ್ಮನ್ನು ಬೆಳಕಾಗಿ ಮಾಡಿದ್ದಾನೆ, ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದಿರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹೇಳಿ, ನಾನು ಈಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೆ. ಆಮೆನ್. ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಯೇಸುಸ್ವಾಮಿ ಹೇಳ್ತಾನೆ ಅಲ್ವ. ಯಾವ ರೀತಿಯಾಗಿ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಇವತ್ತು ಕ್ರಿಸ್ತನ್ ನಮ್ಮಲ್ಲಿ ಇದ್ದಾನೆ. ಕ್ರಿಸ್ತನ್ ನಮ್ಮಲ್ಲಿರುವಾಗ ನಾವೇ ಈ ಲೋಕಕ್ಕೆ ಬೆಳಕಾಗಿದೆ. ಆಮೆನ್. ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲಿಲ್ಲ. ಆಮೆನ್. ಎಲ್ಲಿ ದೇವರ ಪ್ರಭಾವವಿದೆ ಅಲ್ಲಿ ಅಂಧಕಾರ ಶಕ್ತಿ ಮುಸುಕ್ಲಿಕ್ಕೆ ಸಾಧ್ಯ ಇಲ್ಲ. ಆಮೆನ್. ಎಲ್ಲಿ ಆರೋಗ್ಯ ಇದೆ ಅಲ್ಲಿ ಅನಾರೋಗ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸಮಾಧಾನ ಇದೆ ಅಲ್ಲಿ ಅಸಮಾಧಾನಕ್ಕೆ ಜಾಗ ಇಲ್ಲ. ಆಮೆನ್. ಎಲ್ಲಿ ಜೀವವಿದೆ ಅಲ್ಲಿ ಮರಣಕ್ಕೆ ಜಾಗವಿಲ್ಲ. ಆಮೆನ್. ಹಿಂದೆ ಕತ್ತಲೆ ಆಗಿದ್ವಿ, ಆದರೆ ಈಗ ಬೈಬಲ್ ಹೇಳಿಲ್ಲ ಬೆಳಕಲ್ಲಿ ಇದ್ದೀರಾ ಅಂತ, ಅಷ್ಟೇ ಅಂತ ಹೇಳಿಲ್ಲ. ಬೆಳಕಾಗಿದ್ದೀರಿ. ಆಮೆನ್. ಆಮೆನ್. ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದೆ. ನೀವೇ ಬೆಳಕು. ನಿಮ್ಮ ಬೆಳಕಲ್ಲಿ ಕತ್ತಲಲ್ಲಿ ಜನರು ಬರ್ತಾರೆ, ಕತ್ತಲೆಯಲ್ಲಿ ಏನು ಹುಡುಕಿ ಕಾಣಲ್ಲ ಅಲ್ವಾ. ಆವಾಗ ಏನು ಮಾಡ್ತಾರೆ, ಬೆಳಕಿದ್ದಲ್ಲಿ ಬರ್ತಾರೆ.
ನಾವು ದೇವರ ಮಕ್ಕಳಾಗಿದ್ದ ಬೆಳಕಾಗಿದ್ದೇವೆ ನಮ್ಮಲ್ಲಿ ಬಂದು ಅವರು ನಮ್ಮ ನಡೆನುಡಿಗಳನ್ನು ನಮ್ಮ ಜೀವನ ಕ್ರಮವನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯಗಳನ್ನು ನೋಡುವ ಮೂಲಕ ಅವರು ನಮ್ಮನ್ನು ಕ್ರಿಸ್ತನನ್ನು ಕಂಡುಕೊಳ್ತಾರೆ ಯಾಕಂದರೆ ನೀವು ನಡೆದಾಡುವ ಪತ್ರಿಕೆಗಳಾಗಿದ್ದೀರಿ ಅಂತ ದೇವರ ವಾಕ್ಯ ಬರೆದಿದೆ ಆ ಬೆಳಕು ಎಲ್ಲರಿಗೂ ಕಾಣಿಸಲಿ ಎಂಬುದಾಗಿ ದೀಪವನ್ನು ಹಚ್ಚಿ ಯಾರೂ ಕೊಳಗಲ್ಲಿ ಇಡುವುದಿಲ್ಲ ಅದನ್ನು ದೀಪಸ್ತಂಭದಲ್ಲಿ ಇಡ್ತಾರೆ ಎಲ್ಲರೂ ಕಾಣಲಿ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾನೆ ಅಂದರೆ ನಾವು ನಮ್ಮ ಕ್ರಿಯೆ ಅಂದರೆ ದೇವರು ನಮ್ಮ ಮೂಲಕ ಮಾಡುವ ಕ್ರಿಯೆಗಳನ್ನು ನೋಡಿ ಜನರು ನಮ್ಮ ಬೆಳಕಿಗೆ ಬರ್ತಾರೆ ಆಮೆನ್ ಆಮೆನ್ ಎಸ್ ಪಾಸ್ಟರ್ ಹೇಳಿದಾಗೆ ಬೆಳಕಿದ್ದಲ್ಲಿ ಜನ ಬರ್ತಾರೆ ಎಂಬುದಾಗಿ ಆಮೆನ್ ಎಲ್ಲಿ ಬೆಳಕಿ ನೋಡಿ ಕತ್ತಲಿದ್ದಾಗ ನಡೀಲಿಕ್ಕಾಗಲ್ಲ ಕತ್ತಲಿದ್ದಾಗ ಯಾವುದಾದ್ರು ಒಂದು ಹೆಜ್ಜೆ ಇಡಬೇಕಾದಾಗ ಕೂಡ ಒಂದು ಅಂದಾಜಲ್ಲಿ ಇಡಬೇಕಾಗತ್ತೆ ಆದರೆ ಬೆಳಕಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಮತ್ತು ನೀವು ಧೈರ್ಯವಾಗಿ ನಡೀಲಿಕ್ಕೆ ಸಾಧ್ಯ ಆಮೆನ್ ಇವತ್ತು ದೇವರು ನಮ್ಮನ್ನು ಧೈರ್ಯವಾಗಿ ತನ್ನ ವಾಕ್ಯದಲ್ಲಿ ಜೀವಿಸಲಿಕ್ಕೆ ಆತನು ಕೃಪೆಯನ್ನು ಕೊಟ್ಟಿದ್ದಾನೆ ಆಮೆನ್ ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ ಫಾರ್ ಯು ಆರ್ ಸಮ್ಟೈಮ್ಸ್ ಡಾರ್ಕ್ನೆಸ್ ಬಟ್ ನೌ ಯು ಆರ್ ಈ ಲೈಟ್ ಇನ್ ದ ಲಾರ್ಡ್ ವಾಕ್ ಆ್ಯಸ್ ಚಿಲ್ಡ್ರನ್ ಆಫ್ ಲೈಟ್ ಆಮೆನ್ ಏನಂತೆ ನೀವು ಬೆಳಕಿನಲ್ಲಿ ಇದ್ದೀರಿ ಮತ್ತು ನೀವು ಬೆಳಕಿನಲ್ಲಿ ನಡೀತೀರಿ ಎಂಬುದಾಗಿ ಇಲ್ಲಿ ಇಂಗ್ಲೀಷ್ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಆಮೆನ್ ಬೆಳಕಿನಂತೆ ನಡೆದುಕೊಳ್ಳ್ರಿ ಎಸ್ ಇಲ್ಲಿ ಬಂದಿದೆ ಬೆಳಕಿನ ಫಲವು ನೀತಿಯಲ್ಲಿಯೂ ಎಸ್ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಆಮೆನ್ ಬೆಳಕು ಬರೀ ಒಳ್ಳೆಯದನ್ನು ಮಾಡುವಂಥದ್ದಾಗಿದೆ ಎಸ್ ಆಮೆನ್ ಬೆಳಕಿನ ಫಲ ಉಪಕಾರದಲ್ಲಿ ಆಮೆನ್ ಗುಡ್ನೆಸ್ ಸತ್ಕಾರ್ಯ ಮಾಡಲಿಕ್ಕೋಸ್ಕರ ನೀವು ಕ್ರಿಸ್ತನಲ್ಲಿ ನೀವು ಆರಿಸಿಕೊಂಡವರಾಗಿದ್ದೀರಿ ಅಲ್ವಾ ಆಮೆನ್ ಇತರರಿಗೆ ಉಪಕಾರ ಮಾಡೋದು ಅದು ದೇವರ ಅದು ಗುಣ ಪ್ರತಿಯೊಬ್ಬ ವಿಶ್ವಾಸಗಳಲ್ಲಿ ಅದು ಬಂದಿದೆ ಬರಲೇಬೇಕು ಯಾಕಂದರೆ ನಾವು ಯೇಸು ಕ್ರಿಸ್ತನೆಂಬ ಬೀಜದಲ್ಲಿ ಹುಟ್ಟಿದವರಾಗಿದ್ದೇವೆ ಅದೇ ಫಲ ನಾವು ಕೊಡಬೇಕಾಗಿದೆ ಮಾವಿನ ಗಿಡ ಬೀಜ ಹಾಕಿದರೆ ಮಾವಿನ ಮರನೇ ಬರುತ್ತೆ ಕ್ರಿಸ್ತನಲ್ಲಿರುವ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಈ ಉಪಕಾರ ಮಾಡೋದು ಕ್ರಿಸ್ತನ ಮನಸ್ಸು ಯೇಸುಸ್ವಾಮಿ ನಂಬಿದವರು ಕ್ರಿಸ್ತನ ಮನಸ್ಸು ಹೊಂದ್ಕೊಂಡಿದ್ದಾರೆ ಕ್ರಿಸ್ತನೇ ಹೊಂದ್ಕೊಂಡಿದ್ದಾರೆ ಆ ಮನಸ್ಸು ನಮ್ಮಲ್ಲಿ ಅದು ಪ್ರತಿಫಲವಾಗಬೇಕು ಆಮೆನ್ ಆಮೆನ್ ನಾನು ಗಲಾತ್ಯ ಪತ್ರಿಕೆಯಲ್ಲಿ ಕೂಡ ನೋಡ್ತೇವೆ ಪರಿಶುದ್ಧಾತ್ಮನಿಂದ ಉಂಟಾಗುವ ಫಲ ಆಮೆನ್ ಇಲ್ಲಿ ಇಂಗ್ಲೀಷ್ ಬೈಬಲ್ ನೋಡ್ತೀವಿ ಫಲ ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಇನ್ ಆಲ್ ಗುಡ್ನೆಸ್ ಅದು ಹೇಗಿದೆ ಅಂತ ಇದೆ ಅದೇನಿದೆ ಅಂತ ನಾವು ಗಲಾತ್ಯ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯದಲ್ಲಿ ನೋಡಲಿಕ್ಕೆ ಸಾಧ್ಯ ಆಮೆನ್ ಐದನೇ ಅಧ್ಯಾಯ 22ನೇ ವಚನದಲ್ಲಿ ಬರಲಿ ಪಡೆದಿದೆ ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆದಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಲಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು ಆಮೆನ್ ಇಲ್ಲಿ ನೋಡ್ತೇವೆ ದೇವರಾತ್ಮನಿಂದ ಉಂಟಾಗುವ ಫಲ ಆಮೆನ್ ನೋಡಿ ಬೆಳಕು ನಿಮ್ಮಲ್ಲಿ ಇದೆ ಆಮೆನ್ ಪರಿಶುದ್ಧಾತ್ಮನ್ ನಿಮ್ಮೊಳಗಿದ್ದಾನೆ ಆಮೆನ್ ಮತ್ತು ಪರಿಶುದ್ಧಾತ್ಮನ ಮೂಲಕವಾಗಿ ನೀವು ಫಲವನ್ನು ಕೊಡುವಂಥರಾಗಿರ್ತೀರ ಆಮೆನ್ ಆ ಫಲದಲ್ಲಿ ಇವೆಲ್ಲ ಗುಣಗಳಿದೆ ಕೆಲವರು ಹೇಳ್ತಾರೆ ನನ್ನ ಹತ್ರ ಸಮಾಧಾನ ಇಲ್ಲ ನನ್ನ ಹತ್ರ ಪ್ರೀತಿ ಇಲ್ಲ ನಾನು ಹೇಳ್ತೇನೆ ನಿಮ್ಮ ಹತ್ರ ಇಲ್ಲ ಅಲ್ಲ ನಿಮ್ಮ ಒಳಗೆ ಆಲ್ರೆಡಿ ದೇವರು ಇಟ್ಬಿಟ್ಟಿದ್ದಾರೆ ಯಾವಾಗ ನೀವು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ್ರಿ ಪರಿಶುದ್ಧ ಆತ್ಮ ನಿಮ್ಮೊಳಗಿದ್ದಾನೆ ನೀವು ಕ್ರಿಸ್ತನಲ್ಲಿ ಪರಿಪೂರ್ಣ ಉಳ್ಳವರಾಗಿದ್ದೀರಾ ಆಮೆನ್ ಆಮೆನ್ ಇದು ನಿಮ್ಮ ಮನಸ್ಸಿಗೆ ಟ್ರೈನ್ ಮಾಡಬೇಕಾಗಿದೆ ನಿಮ್ಮ ಮೈಂಡಿಗೆ ನಿಮ್ಮ ಸ್ಪಿರಿಟಲ್ಲಿ ಆಲ್ರೆಡಿ ದೇವರು ಮಾಡಿದ್ದಾನೆ ಅದನ್ನು ನಿಮ್ಮ ಮನಸ್ಸು ಒಪ್ಪಿಕೊಳ್ಳುವಾಗ ಮನಸ್ಸಿಗೆ ಗ್ರಹಿಕೆ ಬರುವಾಗ ಮನೋನೇತ್ರಗಳು ಬೆಳಗಿಸಲ್ಪಡುವಾಗ ಅದು ನಿಮಗೆ ಅದರಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಮೆನ್ ಇಲ್ಲಿ ನೋಡ್ತೇವೆ ಪರಿಶುದ್ಧಾತ್ಮನ ದೇವರ ಆತ್ಮನ ಉಂಟಾಗೋ ಫಲವೇನೆಂದರೆ ಪ್ರೀತಿ ಆಮೆನ್ ಪ್ರೀತಿ ನಿಮ್ಮೊಳಗೆ ಇದೆ ಆಮೆನ್ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆದಮೆ ಇಂಥವುಗಳೇ ಆಮೆನ್ ಪ್ರತಿಯೊಂದು ಈ ಒಂದು ಕ್ವಾಲಿಟಿ ಫಸ್ಟ್ ಪ್ರತಿಯೊಂದು ಒಂದು ಗುಣ ಪ್ರತಿಯೊಬ್ಬ ಬಿಲೀವರೊಳಗೆ ಇದೆ ಆಮೆನ್ ಅದನ್ನು ಎಕ್ಸಸೈಸ್ ಮಾಡದೆ ಅದು ಹೊರಗೆ ಕಾಣಲ್ಲ ಆಮೆನ್ ಎಕ್ಸಸೈಸ್ ಮಾಡದೆ ಹಳೆ ಗುಣ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೇವೆ ಬಿಲೀವ್ ಅನ್ಬಿಲೀವರ್ ಆಗಿದ್ದವಳು ಆ ಗುಣಗಳು
ಕೆಲಸ ಮಾಡಕ್ಕೆ ಮಾಡ್ತೆ ಇದು ಸುಮ್ಮನೆ ಕೂತ್ಕೊಂಡ್ರೆ ಇದು ಬರಲಿಲ್ಲ ಅಂದ್ರೆ ಅದು ಕಾರ್ಯ ಮಾಡ್ತೆ ನಾವು ಮೈಂಡ್ ರಿನ್ಯೂವಲ್ ಮಾಡ್ಕೊಂಡ್ರೆ ನಾವು ಯಾರಾಗಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಈ ಗುಣ ನಮ್ಮಲ್ಲಿ ಬರಲೇಬೇಕು ಯಾಕಂದ್ರೆ ಕ್ರಿಸ್ತ ಯೇಸು ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಇನ್ನು ನಾವು ನಮ್ಮ ಸ್ವಂತ ಸತ್ತಲ್ಲ ನಾವು ಕ್ರಯಕೊಳ್ಳಲ್ಪಟ್ಟವರು ಇನ್ನು ವಾಸ ಜೀವಿಸುವ ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಪ್ರಕಟ ಆಗಲೇಬೇಕು ಹಾಗೆ ಆಗುತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಹೋಗುವಾಗ ನಮ್ಮ ಆತ್ಮವು ಬಲಗೊಂಡು ಆತ್ಮನ ಫಲ ಇವೆಲ್ಲ ಇವು ಪ್ರಕಟವಾಗ್ತಾ ಹೋಗುತ್ತದೆ ಅದನ್ನ ಹೆಚ್ಚು ಸಮಯ ದೇವರಿಗೆ ಕೊಡಬೇಕು ನಾವು ಅಂದ್ರೆ ವಾಕ್ಯ ಧ್ಯಾನಿಸುವ ಮೂಲಕ ಆತ್ಮನನ್ನು ಬಲಪಡಿಸುವ ಕಾರ್ಯದಲ್ಲಿ ನಾವು ಹೆಚ್ಚು ತೊಡಗುವಾಗ ಇವೆಲ್ಲ ಫಲಗಳು ನಮ್ಮಲ್ಲಿ ಅದು ಪ್ರಕಟ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಆಮೆನ್ ಆಮೆನ್ ನನ್ನ ಪ್ರೀತಿ ದೇವಜನರೆ ನಿಮ್ಮ ಅಂತರ್ಯ ಮನುಷ್ಯ ಅಂದ್ರೆ ನಿಮ್ಮ ಹ್ಯೂಮನ್ ಸ್ಪಿರಿಟ್ ಮನುಷ್ಯನೊಬ್ಬ ಆತ್ಮವಾಗಿದ್ದಾನೆ ಮತ್ತು ಮನಸ್ಸು ಮನಸ್ಸು ಅಂದರೆ ನಿಮಗೆ ಕಾಣಲ್ಲ ನಿಮ್ಮ ಮೈಂಡ್ ಹೌದು ಇದೇನಾಗಿದೆ ಇವೆರಡು ಹಾರ್ಟ್ ಹಾರ್ಟ್ ಅಂದರೆ ನಾವು ಅಂದ್ಕೊಳ್ತೀವಿ ಪಂಪ್ ಮಾಡುವ ಹಾರ್ಟ್ ಅದಲ್ಲ ಬೈಬಲಲ್ಲಿ ಎಲ್ಲ ಹಾರ್ಟ್ ಎಂಬುದಾಗಿ ಬರೆಯಲ್ಪಟ್ಟಿದೆ ಅದು ಹ್ಯೂಮನ್ ಸ್ಪಿರಿಟ್ ಮನುಷ್ಯನ ಆತ್ಮ ಹಾಗೂ ಮನಸ್ಸು ಎರಡು ಸೇರಿದೆ ಎರಡು ಒಂದಾಗಿದ್ದಾಗ ಇದರಲ್ಲಿ ಸ್ಪಿರಿಟ್ ಅಲ್ಲದ ಏನಿದೆ ಅದೆಲ್ಲ ಅದು ಬ್ರಿಡ್ಜ್ ಕನೆಕ್ಷನ್ ಶರೀರಕ್ಕೆ ಮನಸ್ಸಿನ ಮೂಲಕ ಬರುವಂಥದ್ದಾಗಿದೆ ಏಮನ್ ಯಾವಾಗ ಈ ಒಂದು ಮನಸ್ಸು ಆತ್ಮದಿಂದ ಪ್ರಕಟವಾಗುವುದಿಲ್ಲ ಏಮನ್ ಅದಕ್ಕೆ ವಾಕ್ಯ ಹೇಳ್ತದೆ ಆತ್ಮನಿಗೆ ಇದ್ದಂಥ ಸಂಗತಿ ಯಾರು ಕೂಡ ಏನು ಪ್ರಕಟ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಕೊರಿಂಥ ಪತ್ರಿಕೆ ದೇವರ ಆತ್ಮನ ಯಾರು ಪ್ರಕಟ ಆಗಲ್ಲ ಆದರೆ ಯಾರು ಕ್ರಿಸ್ತನಲ್ಲಿ ಎಸ್ ಇದ್ದಾರೋ ಅವರಿಗೆ ಏನು ಆಮೆನ್ ಆಮೆನ್ ಇಲ್ಲಿ ಒಂದು ಕುರಿತ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 13ನೇ ವಚನ 12ನೇ ವಚನ ಕೆಳಭಾಗ ನೋಡುವ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಆಮೆನ್ ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರ ಆತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ ಆಮೆನ್ ಅದು ಪ್ರಕಟ ಮಾಡುತ್ತೆ ನಮಗೆ ಏನು ಎಸ್ ಪ್ರಾಕೃತಿಕ ಮನುಷ್ಯನು ದೇವರಾತ್ಮನ ವಿಷಯವನ್ನು ಬೇಡವೆಂತಾನೆ ಲೌಕಿಕ ಮನುಷ್ಯನು ಅಂದರೆ ಆತ್ಮನ ವಿಷಯ ನಡ್ಕೊಳ್ಳಿಕ್ಕೆ ಅವನು ಬೇಡ ಅಂತ ಹೇಳ್ತಾನೆ ಯಾಕಂದರೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತೆ ಯಾರಲ್ಲಿ ಕ್ರಿಸ್ತನ ಆತ್ಮನ ಇಲ್ಲೋ ಅವರಿಗೆ ಈ ವಿಷಯ ಹುಚ್ಚು ಮಾತಾಗಿ ತೋರುತ್ತೆ ಯಾಕಂದ್ರೆ ಕಾಣೋದಿಲ್ಲ ಇದು ಏನು ಇದು ಪರಿವರ್ತನೆ ನಮ್ಮಲ್ಲಿ ಉಂಟಾಗ್ತದೆ ನಾವು ಅದಕ್ಕೆ ಒಳಗೊಳ್ಳುವಾಗ ಅವು ಆತ್ಮ ವಿಚಾರನ ತಿಳ್ಕೊಳ್ಳತಕ್ಕವುಗಳಾಗಿರಲಾಗಿ ಅವುಗಳನ್ನು ಗ್ರಹಿಸಲಾರರು ದೇವರ ಆತ್ಮನಿಂದ ನಡೆಸಿಕೊಳ್ಳುವನೋ ಯಾರು ಯೇಸುಸ್ವಾಮಿ ನಂಬಿದನೋ ದೇವರ ಆತ್ಮ ನಡೆಸ್ಕೊಳ್ತಾನೋ ಅವನಾದರೂ ಎಲ್ಲವನ್ನು ಅವನಾದರೂ ನಡೆಸಿಕೊಳ್ಳುವನು ಅವನು ಅವುಗಳನ್ನು ಗ್ರಹಿಸಲಾರನು ದೇವರಾತ್ಮನ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳ್ಕೊಳ್ಳುತ್ತಾನೆ ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳ್ಕೊಳ್ಳುವುದಿಲ್ಲ ಕರ್ತನ ಮನಸ್ಸು ತಿಳ್ಕೊಂಡು ಆತನಿಗೆ ಉಪದೇಶಿಸುವನ್ಯಾರು ಎಂದು ಬರೆದಿದೆಯಲ್ಲ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಹೇ ಮ್ಯಾನ್ ಹೇ ಮ್ಯಾನ್ ನೋಡ್ತೀವಿ ಪ್ರಿಯರೇ ದೇವರು ಆಲ್ರೆಡಿ ಎಲ್ಲವನ್ನ ನಿಮ್ಮ ಒಳಗಿಟ್ಟಿದ್ದಾನೆ ಆಮೆನ್ ಇಲ್ಲಿ ಹೇಳಲಿಲ್ಲ ನಿಮ್ಮ ಕ್ರಿಸ್ತನ ಮನಸ್ಸನ್ನು ನೀವು ಅಭ್ಯಾಸ ಮಾಡಿರಿ ಎಂಬುದಾಗಿ ಕ್ರಿಸ್ತನ ಮನಸ್ಸು ದೊರಕಿತು ಆಮೆನ್ ಎಲ್ಲಿ ನಿಮ್ಮ ಆತ್ಮದಲ್ಲಿ ಯುವರ್ ಸ್ಪಿರಿಟ್ ಈಸ್ ಕಂಪ್ಲೀಟ್ ಆಮೆನ್ ಯಾವಾಗ ನೀವು ಕ್ರಿಸ್ತನಲ್ಲಿ ಹುಟ್ಟಿದ್ದೀರಾ ಅದಕ್ಕೆ ಬೈಬಲ್ ವಾಕ್ಯ ಇರ್ತದೆ ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಆಮೆನ್ ದೇವರು ನೀವು ಆತ್ಮಸ್ವರೂಪನಾದ ದೇವರಿಗೆ ಆತ್ಮಸ್ವರೂಪನಾದ ಮಕ್ಕಳು ನೀವು ಆಗಿದ್ದೀರಾ ದೇವರಲ್ಲಿದ್ದಂಥ ಎಲ್ಲ ಕ್ವಾಲಿಟಿ ಎಲ್ಲ ಗುಣಲಕ್ಷಣ ಎಲ್ಲ ಫಲ ಎಲ್ಲ ವರಗಳು ಇವು ನಿಮ್ಮ ಆತ್ಮದಲ್ಲಿ ಅದು ಅಡಕವಾಗಿದೆ ಯುವರ್ ಸ್ಪಿರಿಟ್ ಈಸ್ ಕಂಪ್ಲೀಟ್ ಇನ್ ಕ್ರೈಸ್ಟ್ ಆಮೆನ್ ನಿಮ್ಮ ಆತ್ಮ ಕ್ರಿಸ್ತನಲ್ಲಿ ಅದು ಪರಿಪೂರ್ಣತೆ ಉಳ್ಳದಾಗಿದೆ ಆಮೆನ್ ಈಗ ಪರಿಶುದ್ಧ ಆತ್ಮನ ಮೂಲಕವಾಗಿ ನಾವು ಈ ಒಂದು ಸಂಗತಿ ನಮಗೆ ಪ್ರಕಟವಾಗುವಂಥದ್ದಾಗಿದೆ ಆಮೆನ್ ವಾಕ್ಯದ ಮೂಲಕವಾಗಿ ಯಾವಾಗ ನಮ್ಮ ಮನನೇತ್ರಗಳು ನಮ್ಮ ಮನಸ್ಸು ಅದು ಓಪನ್ ಆಗ್ತದೆ ಯಾವಾಗ ಅದರ ಬೆಳಗಿಸಲ್ಪಡ್ತದೆ ಎಲ್ಲ ಸಂಗತಿಗಳು ಪ್ರಕಟವಾಗುವಂಥದ್ದಾಗಿದೆ ಅದಕ್ಕೆ ಇಲ್ಲಿ ವಾಕ್ಯ ಇಟ್ಟಿದೆ ಬೆಳಕಿನಲ್ಲಿ ಎಲ್ಲ ಕಾಣಿಸ್ತದೆ ಬೆಳಕಂದರೆ ವಾಕ್ಯ ಎಸ್ ವಾಕ್ಯ ಎಲ್ಲಿದೆ ವಾಕ್ಯ ಯಾವಾಗ ಮೆಡಿಟೇಟ್ ಮಾಡ್ತೀರಾ ವಾಕ್ಯ ಯಾವಾಗ ಧ್ಯಾನಿಸ್ತೀರಾ ಈ ಬೆಳಕಲ್ಲಿ ನಿಮಗೆಲ್ಲ ಸತ್ಯ
ಇಲ್ಲಿ ಕಾಣ್ತದೆ. ಆಮೆನ್. 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 ಆಲ್ರೆಡಿ ದೇವರು ಮಾಡಿಟ್ಟಿದ್ದನ್ನ ಇವತ್ತು ನಾವು ಗ್ರಹಿಸಿ ಜೀವಿಸೋದು ವೆರಿ ಇಂಪಾರ್ಟೆಂಟ್. ಆಮೆನ್. ಇಲ್ಲಿ ನೋಡ್ತೇವೆ, ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಆಮೆನ್ ಅಂದ್ರೆ ವಾಕ್ ಇನ್ ಸ್ಪಿರಿಟ್ ಅಂತ. ಪಾಸ್ಟರ್ ಹೇಳಿದಾಗೆ ಯಾರು ಆತ್ಮದಿಂದ ನಡೆಸಿಕೊಳ್ತಾರೋ ಅವರೆಲ್ಲ ವಿಷಯಗಳನ್ನು ವಿಚಾರಿಸಿ ತಿಳ್ಕೊಳ್ತಾರೆ ಎಂಬುದಾಗಿ. ಆಮೆನ್. ಹೇಗೆ ನಡೆಯುವುದು? ವಾಕ್ಯದಲ್ಲಿ ನಡೆಯುವಂಥದ್ದು, ಅಂದರೆ ಆತ್ಮದಲ್ಲಿ ನಡೆಯುವಂಥದ್ದು ಮತ್ತು ಬೆಳಕಿನಲ್ಲಿ ನಡೆಯುವಂಥದ್ದಾಗಿದೆ. ಆಮೆನ್. ಇಲ್ಲಿ ನೋಡ್ತೇವೆ 9ನೇ ವಚನ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಆಮೆನ್. ಕಾಣಿಸಿಕೊಳ್ತದೆ, ಯಾಕೆಂದರೆ ಕತ್ತಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಕಾಣ್ತದೆ. ಆಮೆನ್. ದ ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಇನ್ ಆಲ್ ಗುಡ್ನೆಸ್, ರೈಚಸ್ನೆಸ್ ಆ್ಯಂಡ್ ಟ್ರುತ್. ಆಮೆನ್. ಅದು ನೀತಿಯಲ್ಲಿಯೂ ಉಪಕಾರದಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆ ಆದುದು ಏನೆಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಕತ್ತಲಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು, ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿ ಬರ್ತದೆ. ಅದರಿಂದ ಕೆಟ್ಟದ್ದು ಕೆಟ್ಟದೆ ಎಂದು ಕಾಣಿಸುವುದು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದುದು. ಆಮೆನ್. ನೀವು ಬೆಳಕಿನವರಾಗಿದ್ದೀರಾ, ಬೆಳಕಿನಲ್ಲಿ ಇದ್ದೀರಾ. ಆಮೆನ್. ಇಲ್ಲಿ ವಾಕ್ಯ ಹೇಳ್ತದೆ, ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜ ಗುಣ ತೋರಿ ಬರ್ತದೆ. ಆಮೆನ್. ಯಾವಾಗ, ಎಲ್ಲಿ ನೀವು ಟೆಸ್ಟ್ ಮಾಡೋದು? ವಾಕ್ಯದಲ್ಲಿ. ವಾಕ್ಯ ಬೆಳಕಾಗಿದೆ ಮತ್ತು ಆ ಬೆಳಕು ಬೆಳಕಿನಲ್ಲಿ ನೋಡುವಾಗ ಎಲ್ಲ ಸಂಗತಿಗಳು ನಿಮಗೆ ತೋರಿ ಬರುವಂತಾಗಿದೆ. ಆದ್ದರಿಂದ ಕೆಟ್ಟದು ಕೆಟ್ಟದೆ ಎಂದು ಕಾಣಿಸುವುದು ಪ್ರಕಟವಾಗಿರುವುದೆಲ್ಲವೂ ಬೆಳಕಿಗೆ ಸಂಬಂಧವಾದದ್ದು. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ದೇವರು ನಮಗೆ ಅಮೂಲ್ಯವಾದ ಸಂಗತಿಯನ್ನು ಕೊಟ್ಟಿದ್ದಾನೆ, ಅದು ದೇವರ ವಾಕ್ಯ. ಆಮೆನ್. ಅದಕ್ಕೆ ಕೀರ್ತನೆ 119 ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು. ಎಸ್. ಲೆಟ್ಸ್ ನ ಬೈಬಲ್ ಟು ಸಾಮ್ಸ್ 19:105 ಭಾವಿಸ್ತೇನೆ. 105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ನೀತಿವಿಧಿಗಳನ್ನು ಅನುಸರಿಸುವೆನೆಂದು ಪ್ರಮಾಣ ಮಾಡಿದ್ದೇನೆ, ಅದನ್ನು ನೆರವೇರಿಸುವೆನು. ಆಮೆನ್. ಆಮೆನ್. ನನ್ನ ಪ್ರೀತಿ ದೇವ ಜನರೇ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಆಮೆನ್. ವಾಕ್ಯ, ಆಮೆನ್ ವರ್ಡ್. ಇನ್ನೊಂದು ಅಲ್ಲೇ 119 130 ಹೇಳ್ತದೆ, ಇಂಗ್ಲಿಷ್ ಬೈಬಲ್ಲಿ ತುಂಬ ಚೆನ್ನಾಗಿ ಬರೆಯಲ್ಪಡ್ತದೆ, ಎಂಟ್ರೆನ್ಸ್ ಆಫ್ ದೈ ವರ್ಡ್ ಗಿವತ್ ಲೈಟ್, ಬ್ರಿಂಗ್ ಅತ್ ಲೈಟ್. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. 119:30 ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ಎಸ್. ದ ಎಂಟ್ರೆನ್ಸ್ ಆಫ್ ದೈ ವರ್ಡ್ಸ್ ಗಿವತ್ ಲೈಟ್. ದೇವರ ವಾಕ್ಯ ಎಲ್ಲಿ ಪ್ರವೇಶ ಆಗ್ತದೆ, ಎಲ್ಲಿ ಅಂದರೆ ನಿಮ್ಮ ಹೃದಯದಲ್ಲಿ. ಆಮೆನ್. ಅದು ಬೆಳಕನ್ನು ಕೊಡುವಂಥದ್ದಾಗಿದೆ. ಎಸ್. ಆಮೆನ್. ಇಟ್ ಗಿವತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಟು ದ ಸಿಂಪಲ್. ಆಮೆನ್. ನೀವು ಅನ್ಬೋದು ಇದನ್ನು ಸಾಧಾರಣ ವ್ಯಕ್ತಿ ಎಂಬುದಾಗಿ. ದೇವರ ವಾಕ್ಯ ನಿಮ್ಮನ್ನು ಅಸಾಧಾರಣವಾಗಿ ಮಾಡುವಂಥದ್ದಾಗಿದೆ. ಆಮೆನ್. ಯಾಕೆಂದರೆ ಅದು ಬೆಳಕಾಗಿದೆ ಮತ್ತು ಆ ಬೆಳಕಿನೆಲ್ಲ ದೇವರ ಒಳ್ಳೆ ಗುಣಲಕ್ಷಣ ನಿಮ್ಮಲ್ಲಿ ಇರುವಂಥದ್ದು ನಿಮಗೆ ಪ್ರಕಟವಾಗುವಂಥದ್ದು. ಆಮೆನ್. ಆಮೆನ್. ನಿಮ್ಮಲ್ಲಿ ಇರುವಂಥದ್ದು ನಿಮಗೂ ಅರ್ಥ ಆಗತ್ತೆ. ಎಸ್. ಆಮೆನ್. ಇದು ವಾಕ್ಯ ಮಾಡುವಂಥ ಕಾರ್ಯವಾಗಿದೆ. ಆಮೆನ್. ನಾವು ಇನ್ನೊಂದು ವಾಕ್ಯ ನೋಡೋಣ, ಪ್ರೋವರ್ಬ್ಸ್ ಜ್ಞಾನವಕ್ತಿ 4:18 ಇಲ್ಲಿ ವಾಕ್ಯ, ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ಆಮೆನ್. ಸೇ ಐ ಆಮ್ ರೈಚಸ್, ಹೇಳಿ ನಾನು ನೀತಿವಂತನಾಗಿದ್ದೇನೆ. ನಾನು ಯೇಸು ಕ್ರಿಸ್ತ ನಂಬುವ ಮೂಲಕ ನೀತಿವಂತನಾಗಿದ್ದೇನೆ. ಎಸ್. ನೀತಿವಂತನು ಆಲ್ರೆಡಿ ಬೆಳಕಿನಲ್ಲಿದ್ದಾನೆ. ಆಮೆನ್. ಆಮೆನ್. ಮತ್ತು ಅಷ್ಟು ಮಾತ್ರ ಅಲ್ಲ, ಅವನ ಬೆಳಕು ಹೆಚ್ಚುತ್ತಾ ಬರ್ತದೆ. ಎಸ್. ಆಮೆನ್. ಯು ವಿಲ್ ಶೈನ್. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಅರೈಸ್ ಅಂಡ್ ಶೈನ್. ಆಮೆನ್. ಆತ್ಮದಲ್ಲಿ ಎದ್ದೇಳುವಾಗ, ಅಂದರೆ ವಾಕ್ಯದಲ್ಲಿ ಎದ್ದೇಳುವಾಗ, ಆತ್ಮದಲ್ಲಿ ಮಾತಾಡುವಾಗ ನೀವು ಇನ್ನು ಹೆಚ್ಚಾಗಿ ಬೆಳಗಿಸುವಂತನಾಗ್ತೀರಾ. ಆಮೆ. ನೀತಿವಂತನ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತ ಬರುವ ಬೆಳಗಿನ ಬೆಳಕಿನಂತಿದೆ. ನೋಡಿ, ಬೆಳಗಿನ ಬೆಳಕು ಅದು ಬೆಳಕೆ.
ಮಧ್ಯಾಹ್ನ ಆಗ್ತಾ ಆಗ್ತಾ ಏನಾಗುತ್ತೆ, ಪ್ರಕಾಶ ಜಾಸ್ತಿ ಆಗುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ, ಪ್ರಕಾಶಮಾನವಾಗುತ್ತೆ. ಎಸ್, ಬೆಳಗ್ಗೆ ನೀತಿವಂತರು ಆ ರೀತಿ ಪ್ರಕಾಶಮಾನ ಅಂತಾರೆ. ಹೊಳೆಯುವ ನಕ್ಷತ್ರಗಳ ಉಪವಾದಿಯಲ್ಲಿ ಇದ್ದಾರೆ ಅಂತ ಬರೀಬಿಟ್ರಿ. ಆಮೆನ್. ಹೌದು ಪ್ರಿಯರೇ, ನಿಮ್ಮ ಅಂದರೆ ದೇವರ ತೇಜಸ್ಸು, ದೇವರ ಮಹಿಮೆ ನಿಮ್ಮಲ್ಲಿ ಇದೆ, ಉದಯಿಸಿದೆ. ಯಾವಾಗ ನೀವು ಪ್ರಕಾಶಿಸ್ತೀರಾ, ನೀವು ಅನೇಕರಿಗೆ ಬೆಳಕಾಗಿ ಅನೇಕರನ್ನ ಬೆಳಗಿಸುವಂತರಾಗಿದ್ದೀರಾ. ಆಮೆನ್. ಬಟ್ ದ ಪಾತ್ ಆಫ್ ಜಸ್ಟ್ ಇಸ್ ಲೈಕ್ ಎ ಶೈನಿಂಗ್ ಲೈಟ್. ಆಮೆನ್. ಯು ವಿಲ್ ಶೈನ್, ನೀವು ಶೈನ್ ಆಗ್ತೀರಾ ನಿಮ್ಮ ಕಂಪ್ನಿಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಕೆಲಸದಲ್ಲಿ, ನೀವು ಮಾಡುವ ಬಿಸ್ನೆಸ್ಸಲ್ಲಿ. ಆಮೆನ್. ನೀವು ಡಿಕ್ಲೇರ್ ಮಾಡಿರಿ, ದೇವರ ಬೆಳಕು ನನ್ನಲ್ಲಿದೆ, ದೇವರ ವಾಕ್ಯವೇ ಬೆಳಕಾಗಿದೆ, ಮತ್ತು ನಾನು ಪ್ರಕಾಶಿಸುವಂತನಾಗಿದ್ದೇನೆ, ಕ್ರಿಸ್ತನ ಬೆಳಕು ನನ್ನಲ್ಲಿ ಹೊರಹೊಮ್ಮುವಂಥದ್ದಾಗಿದೆ. ಆಮೆನ್. ನೀವು ಪ್ರಕಾಶಿಸಲೇಬೇಕೆಂಬುದ 2 ಪೇತ್ರ 2:9 ಆತನ ಗುಣಾತಿಶಯವನ್ನು ಪ್ರಚುರಪಡಿಸಲಿಕ್ಕಾಗಿ ದೇವರು ನಮ್ಮನ್ನು ರಾಜವಂಶದ ಯಾಜಕರನ್ನಾಗಿ, ಮೀಸಲಾದ ಪ್ರಜೆಯನ್ನಾಗಿ, ಸ್ವಕೀಯ ಜನರನ್ನಾಗಿ ಆತನು ಮಾಡಿದ್ದಾನೆ. ಆಮೆನ್. ಆಮೆನ್. ಆತನ ಗುಣಲಕ್ಷಣ ಆಮೆನ್ ಅದು ಬೆಳಕಿನಲ್ಲಿ ಪ್ರಕಟವಾಗುವಂಥದ್ದಾಗಿದೆ. ಆಮೆನ್. ಆ್ಯಂಡ್ ದಟ್ ಶೈನತ್ ಮೋರ್ ಆ್ಯಂಡ್ ಮೋರ್ ಅನ್ ಟು ದ ಪರ್ಫೆಕ್ಟ್ ಡೇ. ಆಮೆನ್. ಇಂಗ್ಲೀಷ್ ವರ್ಷನಲ್ಲಿ ಬರೆಯಲ್ಪಟ್ಟಿದೆ. ಆದರೆ 19th ವಾಕ್ಯ ಹೇಳ್ತದೆ, ದುಷ್ಟರ ಮಾರ್ಗವು ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗದು. ಕತ್ತಲಲ್ಲಿ ಏನು ಗೊತ್ತಾಗಲ್ಲ. ದುಷ್ಟರು ಅಂದ ತಕ್ಷಣ ಅನ್ಕೊಂಬಿಡ್ರಿ ಬರೀ ಕೆಟ್ಟದ್ದು ಮಾಡೋದು ದುಷ್ಟರು. ಹೌದು, ಓಕೆ. ದೇವರನ್ನ ಅರಿಯದ ವ್ಯಕ್ತಿ, ದೇವರನ್ನು ತಿರಸ್ಕರಿಸಿದ ವ್ಯಕ್ತಿಗಳು, ಏನು ನಿಜವಾದ ದೇವರ ಅವ್ರನ್ನು ಅಲ್ಲ ಅಂತ ತಿರಸ್ಕಾರ ಮಾಡಿದವರು. ಅವರು ಕತ್ತಲಲ್ಲಿ ನಡೀತಿದ್ದಾರೆ, ಯಾವುದಕ್ಕೆ ಎಡವಿ ಬಿದ್ದು ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಏನು ಕತ್ತಲಲ್ಲಿ ಏನಾಗ, ಕಲ್ಲಿದೆಯೋ, ಮಣ್ಣಿದೆಯೋ, ಗುಂಡಿ ಇದೆಯೋ ಗೊತ್ತಾಗಲ್ಲ, ಬಿದ್ದ್ರ ಮೇಲೆ ಗೊತ್ತು. ಆ ಬೆಳಕು ಬೇಡ ಅಂತ ಅಂದ್ರೆ, ಯೇಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾನೆ. ಯೇಸ್ವಾಮಿ ಬಂದ್ರೆ ನಿಮ್ಗೆ ಎಲ್ಲವೂ, ಯಾವ್ದು ಸರಿ ಯಾವ ತಪ್ಪು, ಯಾವ ಮಾರ್ಗದಲ್ಲಿ ನಡೆದ್ರೆ, ನಿಮ್ಗೆಲ್ಲ ಗುಂಡಿ ಇದೆ, ಕಲ್ಲಿದೆ, ಎಲ್ಲ ಕಾಣುತ್ತೆ. ಆ ಬೆಳಕು ಬೇಡ ಅಂದವ್ರು, ತಿರಸ್ಕಾರ ಮಾಡಿದವರಿಗೆ ಇಲ್ಲಿ ದುಷ್ಟರು ಅಂತ ಹೇಳ್ತಾರೆ. ಎಸ್, ಇಲ್ಲಿ ನೋಡ್ತೇವೆ, ದುಷ್ಟರ ಮಾರ್ಗವು ಕತ್ತಲೆಯಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗದು. ಎಸ್, ಈ ಲೋಕ ಎಡುತ್ತಿದೆ, ಈ ಲೋಕದಲ್ಲಿರುವ ಜನ ಅವರು ತತ್ತರಿಸಿ ಬಿಡುವಂತರಾಗಿದ್ದಾರೆ. ಯಾಕೆಂದರೆ ದೇ ಡೋಂಟ್ ಹ್ಯಾವ್ ಲೈಟ್, ಅವರಿಗೆ ಬೆಳಕಿಲ್ಲ. ಆಮೆನ್. ಕ್ರಿಸ್ತನೇ ಆ ಬೆಳಕಾಗಿದ್ದಾನೆ. ಆಮೆನ್. 1 ಯೋಹಾನದಲ್ಲಿ ನೋಡ್ತೇವೆ, ಫಸ್ಟ್ ಯೋಹಾನ ಸುವಾರ್ತೆ 1:1 ಕೆಲವು ವಚನ ವಾಕ್ಯ ಓದ್ಕೊಂಡು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವೂ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಎಸ್, ಇಲ್ಲಿ ನೋಡ್ತೇವೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಇನ್ ಹಿಮ್ ವಾಸ್ ಲೈಫ್ ಅಂಡ್ ದ ಲೈಫ್ ವಾಸ್ ಲೈಟ್ ಆಫ್ ಮೆನ್. ಆಮೆನ್. ಯಾರಿಗೆ ಬೆಳಕು? ಮನುಷ್ಯರಿಗೆ. ಆಮೆನ್. ದೇವರ ಜೀವ ಇವತ್ತು ನನ್ನೊಳಗೆ ನಿನ್ನೊಳಗೆ ಬಂತು. ಆಮೆನ್. ಜೋಯಿ, ಆ ಜೀವ ಅದು ಬೆಳಕಾಗಿದೆ. ಆಮೆನ್. ಕೆಳಗೆ ನೋಡೋಣ ಪಾಸ್ಟರ್. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಎಸ್, ಆ ಬೆಳಕು, ದ ಸ್ಪೆಷಾಲಿಟಿ ಆಫ್ ದಿಸ್ ಲೈಟ್, ಬೆಳಕು ಪ್ರಕಾಶಿಸ್ತದೆ. ಆಮೆನ್. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆಮೆನ್. ದ ಲೈಟ್ ಶೈನತ್ ಇನ್ ಡಾರ್ಕ್ನೆಸ್ ಅಂಡ್ ದ ಡಾರ್ಕ್ನೆಸ್ ಕಂಫರ್ಟ್ ಇಟ್ ನಾಟ್. 6th ದೇವರು ಕಳಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು. ಎಸ್, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಆಮೆನ್. ಅಂದ್ರೆ ಕ್ರಿಸ್ತನೇ ಬೆಳಕಾಗಿದ್ದಾನೆ. ಆಮೆನ್. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ಎಸ್, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೆ ಬೆಳಕನ್ನು ಕೊಡುವಂಥದ್ದು. ಆಮೆನ್. ಪ್ರತಿ ಮನುಷ್ಯನಿಗೆ ದೇವರು ಬೆಳಕನ್ನು ಕೊಡ್ಲಿಕ್ಕೆ ಬಂದಿದ್ದಾನೆ. ಎಸ್. ಆಮೆನ್. ಯಾರು ಅದನ್ನ ಅಂಗೀಕರಿಸ್ತಾರೋ, ಆತನ ಹೆಸರ ನಂಬಿಕೆ ಇಟ್ಟರು, ಅವರು ದೇವರ ಮಕ್ಕಳಾದರು. ಆಮೆನ್. ಮತ್ತು ಅಲ್ಲಿ ಲೈಟ್, ದೇವರ ಬೆಳಕು ಅವನೊಳಗೆ ಬಂತು. ಆಮೆನ್. ಯಾಕೆಂದರೆ ಆತನೇ ಉದಯ ಪ್ರಕಾಶವಾಗಿದ್ದಾನೆ. ಆಮೆನ್. ನೀತಿಯ ಸೂರ್ಯನು ಆತನಾಗಿದ್ದಾನೆ. ಆಮೆನ್. ನೀತಿ, ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ನೀತಿ ಬಂದರೆ ಕತ್ತಲಲ್ಲಿಯೂ ಜ್ಯೋತಿ ಮೂಡುವುದು. ಯಥಾರ್ಥರಿಗೆ ಕತ್ತಲಲ್ಲಿಯೂ ಜ್ಯೋತಿ ಮೂಡುವುದು. ದಯೆ ಕನಿಕರ ಅಲ್ವಾ? ಹೌದು. ನೀತಿ ಉಳ್ಳ
ದೇವರೇ ಆ ಜ್ಯೋತಿಯಾಗಿದ್ದಾನೆ ಆಮೆನ್ ನೋಡೋಣ ಕೀರ್ತನೆ 112 ರಲ್ಲಿ ಬರೆಯಲ್ಪಟ್ಟಿದೆ ಸಾಮ್ಸ್ 112 ವರ್ಸ್ 14 ಸಾರಿ ವರ್ಸ್ 4 ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಆಮೆನ್ ಮೂಡುವುದು ದಯೆಯು ಕನಿಕರವು ನೀತಿಯು ಉಳ್ಳ ದೇವರೇ ಆ ಜ್ಯೋತಿ ಆಮೆನ್ ಆಮೆನ್ ದಯೆ ಕನಿಕರ ನೀತಿ ಸೇಮ್ ವರ್ಸ್ ಎಫೆಷಿಯನ್ಸ್ ಚಾಪ್ಟರ್ 5ನೇ ಅಧ್ಯಾಯದಲ್ಲಿ ನೋಡಿದ್ವಿ ಅಲ್ವಾ ಬೆಳಕಿನ ಫಲ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಹಾಗೂ ನೀತಿಯಲ್ಲಿ ಹಾಗೂ ಸತ್ಯದಲ್ಲಿಯೂ ಪ್ರಕಟವಾಗುವಂಥದ್ದಾಗಿದೆ ಅಲ್ವಾ ಸೊ ಇಲ್ಲಿ ನೋಡ್ತೇವೆ ದಯೆ ಕನಿಕರ ನೀತಿ ಉಳ್ಳ ದೇವರೇ ಆ ಜ್ಯೋತಿ ಆಗಿದ್ದಾನೆ ಆಮೆನ್ ಗಾಡ್ ಈಸ್ ಲೈಟ್ ದೇವರೇ ಬೆಳಕಾಗಿದ್ದಾನೆ ಕ್ರಿಸ್ತನೇ ಬೆಳಕಾಗಿದ್ದಾನೆ ಮತ್ತು ಆ ಬೆಳಕು ಇವತ್ತು ನನ್ನೊಳಗೆ ನಿನ್ನೊಳಗಿದೆ ಆಮೆನ್ ಸೊ ಹಾಗಾಗಿ ಕತ್ತಲೆ ನಿಮ್ಮನ್ನು ಮುಸುಕುವುದಿಲ್ಲ ಅಂದರೆ ಕತ್ತಲೆ ಅಂದರೆ ಸೈತನ ಕಾರ್ಯಗಳು ಸಮಸ್ಯೆ ವ್ಯಾಧಿ ಅಥವಾ ಯಾವುದೋ ಒಂದು ಸಂಗತಿ ನಿಮ್ಮನ್ನು ಮುಸುಕಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ನೀವು ಆ ಒಂದು ಕತ್ತಲಲ್ಲಿ ಪ್ರಕಾಶಿಸುವಂತರಾಗಿದ್ದೀರಾ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು ಆ ಬೆಳಕ್ಕೆ ಪ್ರತಿ ಮನುಷ್ಯನ ಬೆಳಕನ್ನು ಕೊಡುವಂಥದ್ದಾಗಿತ್ತು ಆಮೆನ್ ನಿಮ್ಮ ಕತ್ತಲೆ ಪರಿಹಾರವಾಗಿದೆ ಆಮೆನ್ ನೀವು ಕತ್ತಲೆ ಆಗಿದ್ರಿ ಆದರೆ ದೇವರು ನಿಮ್ಮನ್ನು ಬೆಳಕಾಗಿ ಮಾಡಿದ್ದಾನೆ ಆಮೆನ್ ಆಮೆನ್ ಯು ವಿಲ್ ಶೈನ್ ಅಂಡ್ ಯು ವಿಲ್ ಅರೈಸ್ ನೀವು ಆತ್ಮದಲ್ಲಿ ಹೇಳಿ ನೀವು ಮತ್ತು ನೀವು ಪ್ರಜ್ವಲಿಸುವಂತರಾಗಿದ್ದೀರಾ ಮತ್ತು ಅನೇಕರಿಗೆ ಕ್ರಿಸ್ತನ ಬೆಳಕನ್ನು ನೀವು ಬೆಳಗಿಸುವಂತರಾಗಿದ್ದೀರಾ ಆಮೆನ್ ಆಮೆನ್ ಸೊ ಈ ಒಂದು ರಾತ್ರಿ ನನ್ನ ಪ್ರೀತಿ ದೇವಚಂದ್ರೆ ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಿಗೆ ಅಂಗೀಕಾರ ಮಾಡಿಲ್ಲ ಅಂದರೆ ಯೇಸುವಿನ ಹೃದಯದಲ್ಲಿ ಕರೆಯಿರಿ ಆಹ್ವಾನ ಮಾಡಿರಿ ಪಾಸ್ಟರ್ ಮುಂದಿನ ಸಮಯದಲ್ಲಿ ನಿಮ್ಮನ್ನು ಪ್ರಾರ್ಥನೆ ಲೀಡ್ ಮಾಡಲಿಕ್ಕಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳುವ ಇದುವರೆಗೆ ಯಾರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಲಿಲ್ಲ ಅಂದರೆ ಅಂಥವರು ನೀವು ಯೇಸು ಕ್ರಿಸ್ತನು ನೀವು ಕರೀರಿ ಆಹ್ವಾನ ಮಾಡಿರಿ ನಿಮ್ಮಲ್ಲಿ ಆತನು ಬರಲಿಕ್ಕಿದ್ದಾನೆ ನನ್ನೊಂದಿಗೆ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಸರ್ವಶಕ್ತನ ತಂದೆಯ ಪರಲೋಕ ದೂರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ ಹೌದು 2000 ವರ್ಷ ಹಿಂದೆ ನೀನು ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಜಿಯಲ್ಲಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ ಸ್ವಾಮಿ ನಮ್ಮ ಪಾಪವನ್ನು ಶಾಪವನ್ನು ರೋಗಗಳನ್ನು ಹೊತ್ತು ತೀರಿಸಿದಿ ನೀನು ಸತ್ತು ಹುಣಲ್ಪಟ್ಟು ಮೂರಿನಲ್ಲಿ ಮೃತ್ಯುಂಜನ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ ಅಪ್ಪ ನನ್ನೆಲ್ಲ ಪಾಪಗಳನ್ನು ಹೊತ್ತು ತೀರಿಸಿದಕ್ಕಾಗಿ ಸ್ತೋತ್ರ ನನ್ನನ್ನು ಕತ್ತೆ ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ವಂದನೆ ಸಲ್ಲಿಸ್ತೇವೆ ಸ್ವಾಮಿ ನಿನ್ನ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ಪರಮ ತಂದೆ ದೇವರೇ ಆಮೆನ್ ಯಾರ್ಯಾರು ಈ ಪ್ರಾರ್ಥನೆ ಮಾಡಿದ್ರಿ ನೀವು ದೇವರ ಮಕ್ಕಳಾಗಿದ್ದೀರಿ ದೇವರು ನಿಮಗೆ ಸರಿಯಾದ ಸಮಯದ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸಲ್ಪಡಲಿ ಆತನು ಸರಿಯಾದ ರೀತಿಯಲ್ಲಿ ನಿಮ್ಮ ವಾಕ್ಯ ಬೋಧನೆಯಿಂದ ಬೆಳಕಿನ ರಾಜ್ಯಕ್ಕೆ ನಿಮಗೆ ಸೇರಿಸಲಿ ನಿಮ್ಮೆಲ್ಲ ಕಾರ್ಯಗಳು ಸಫಲ ಮಾಡಲಿ ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ ಆಮೆನ್ ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ ನಥಿಂಗ್ ಮಿಸ್ಸಿಂಗ್ ನಥಿಂಗ್ ಬ್ರೋಕನ್ ಯು ಆರ್ ಬ್ಲೆಸ್ಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್ ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ ಪ್ರತಿದಿನ ಬನ್ನಿ ವಾಕ್ಯವನ್ನು ಕೇಳಿರಿ ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ ಸೊ ಅಷ್ಟು ಮಾತ್ರ ಅಲ್ಲ ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಬಂದು ಭಾಗವಹಿಸಿರಿ ದೇವರ ವಾಕ್ಯವನ್ನು ನಾವು ಕೇಳೋಣ ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ ಯು ಆರ್ ಬ್ಲೆಸ್ಡ್